ಒಪ್ಪಿತಲ್ಲೇ. ಆ ಗುಂಪು ಯಾರು? ಕೊಂಗಳ್ಳಿ ಮಲ್ಲಪ್ಪ, ಮಂಗಲವೇ ಶಂಕರಪ್ಪ, ಕಾರ್ಯಾ ಸಿದ್ದಪ್ಪ, ಉಪ್ಪಳ್ಳಿ ಬಸಪ್ಪ, ಮೋಟ್ಕೈ ಬಸಪ್ಪ, ಅಗ್ರದಿಂಡಿ ಮಾರಮ್ಮ, ಇವರೆಲ್ಲ ಒಂದು ಗುಂಪು. ಎಲ್ಲಿ ಕುಂತೂರು ಬೆಟ್ಟದಲ್ಲಿ ಇವರಿಗೆಲ್ಲ ಕಾಯಕ ಏನು? ಹೂ ಕಿತ್ಕೊಂಬರೋದು, ಗುರುಪೂಜೆ ಮಾಡೋದು, ಗುರು ಆಶೀರ್ವಾದ ಪಡ್ಕೊಳ್ಳೋದು, ಮಠದಲ್ಲಿ ಕೊಟ್ಟಂತ ತಳಿಗೆ ಪ್ರಸಾದ ಅನ್ನ ಊಟ ಮಾಡಿಕೊಂಡು ಅಲ್ಲಿ ದನಗಿನ ಮೇಯಿಸ್ಕೊಂಡು ಕಾಲ ಕಳೆಯೋದು. ದಿನ ತುಂಬಿ ಕಳೀತಾ ಇದೆ, ಎಂದೊಂದು ದಿನ ತನುಬೇಯಿಸ್ಕೆ ಕಾಲ. ಇವರಿಗೆಲ್ಲ ಮುಖಂಡನಾಗಿರ್ತಕ್ಕಂಥವನು ಯಾರು? ಕೊಂಗಳ್ಳಿ ಮಲ್ಲಪ್ಪ ದಾರಿ ತೋರಿಸ್ಕೊಂಡು ಹೋಗೋದಂತೆ. ಬಪ್ಪ, ಲೋ ಮಹಾದೇವ, ಇಲ್ಲಿ ತಲಕಾಡುವಂಥ ಒಂದು ಪ್ರಾಂತ್ಯ ಇದೆ, ಅಲ್ಲಿ ಊದೋಟದ ಮಲ್ಲಮ್ಮ ಹತ್ತಾರು ಎಕರೆಯ ಊದೋಟ ಬೆಳೆಸವಳೆ. ನಾವಲ್ಲಿ ಹೋಗಿ ಮಲ್ಲೆ, ಮರಿಗೆ, ಜಾಜಿ, ಸಂಪಿಗೆ, ಸೇವಂತಿ ಹೂಗಳಿಂದ ಕೂಡಿರ್ತಕ್ಕಂಥ ನಾವು ವಿಧವಾಗಿರ್ತಕ್ಕಂಥ ಪುಷ್ಪ ಕಿತ್ಕೊಂಡ್ಬಂದು ಗುರು ಸೇವೆಯನ್ನು ಮಾಡೋಣ ಬನ್ನಿ ಅಂತ ತನ್ನ ಪ್ರಿಯಕರಣೆಗೆ ಬಳುಬಳಿಯಾಗಿ ಕೊಡಬೇಕು. ನೋಡಿ, ತನ್ನ ಪ್ರಿಯಕರಣೆಗೆ ಬಳುಬಳಿಯಾಗಿ ಕೊಡಬೇಕು ಎಂಬುದಾಗಿ ಬೆಳೆಸಿರುವಂಥ ಹೂವಿನ ತೋಟಕ್ಕೆ ಬಂದು ಎಲ್ಲ ನುಗ್ಗಿ ಹೂ ಕೇಳ್ತಾವ್ರೆ. ಮಲ್ಲಮ್ಮ ಬಂದು ನೋಡಲು, ಆ ಮಲ್ಲಮ್ಮ ಬಂದು ನೋಡ್ತಾಳೆ. ಒಬ್ಬೊಬ್ಬರ ಮುಖಾನ ಒಂದೊಂದು ರೀತಿ ವಿಕಾರವಾಗಿರಬೇಕಾದ್ರೆ ಮಾದಪ್ಪನ ಮುಖ ನೋಡಿ ಸೋತು ಬಿಟ್ಲಂತೆ ಅವಳು. ಏ, ನನ್ನ ತೋಟಕ್ಕೆ ನುಗ್ಗಿ ಹೂ ಕೀಳ್ತಾ ಇದ್ದೀರಲ್ಲ, ನಾನು ನಿಮಗೆ ಕೊಡುವ ಶಿಕ್ಷೆ ಏನು ಗೊತ್ತಾ? ಏನುವ, ನೀನು ನನ್ನ ಮದುವೆ ಆಗಬೇಕು, ಅದೇ ನಾನು ನಿಂಗೆ ಕೊಡ್ತಕ್ಕಂಥ ಶಿಕ್ಷೆ. ಬೇಡ ತಾಯಿ, ನಿನ್ನ ಕಾಮಚೇಷ್ಟೆಯಿಂದ ನನ್ನ ಕಾವಿಯನ್ನು ಮುಟ್ಟಿ ಕೆಡಬೇಡ ಕಣವ. ಮುಂದೆ ನೀನು ಪರಮಾತ್ಮ ಪ್ರಿಯ ಭಕ್ತಳಾಗ್ತೀಯ. ಏ, ನೀನು ವಾಟ ಪುರಾಣ ನನಗೆ ಬೇಕಾಗಿಲ್ಲ ಕಣಯ್ಯ. ನನ್ನ ಮದುವೆ ಮಾಡ್ಕೋತೀವೋ ಇಲ್ವೋ, ನಿನ್ನ ಮುಖ ನೋಡಿ ಸೋತು ಬಿಟ್ಟಿವನಿ, ನನ್ನ ಮದುವೆ ಮಾಡ್ಕೋ. ಅವನ ಖುಷಿ ನೋಡಿ ಆಗಿದ್ದು ಅಂತ ಈಗ ನೀನು ಕೇಳಿದ್ರೆ ಹೂವನ್ ಬಡಿಯಬೇಕಾರೆ ನೀನು. ಅಲ್ಲಿ ಮಾದಪ್ಪ ಹೇಳ್ತಾರೆ, ಬೇಡ ಕಣವ, ನಿನ್ನ ಮುಂದೆ ಪರಮಾತ್ಮ ಪ್ರಿಯ ಭಕ್ತಳಾಗ್ತೀಯ. ಏ, ನೀನು ಪುರಾಣ ನನಗೆ ಬೇಕಾಗಿಲ್ಲ ಕಣಯ್ಯ ಅಂತ ಏನು ಮಾಡಿದ್ಲು? ಮಾದಪ್ಪನ ಕರ್ಕೊಂಬಂದು ಚಂದ್ರಕಾಂತ ಶಿಲೆ ಅಂತ ಒಂದು ಗವಿ ಇತ್ತಂತೆ, ಗವಿಗೆ ಬಂದಿಸ್ಬಿಟ್ಟವಳೆ. ಕೊಂಗಳ್ಳಿ ಮಲ್ಲಪ್ಪ, ಮಂಗಳಿ ಶಂಕರಪ್ಪ, ಕಾರ್ಯ ಸಿದ್ದಪ್ಪ, ಉಪ್ರಳ್ಳಿ ಬಸಪ್ಪ ಎಲ್ಲರೂ ಕೂಡ ಸಪ್ಪೆ ಮುಖ ಹಾಕೊಂಡು ಮಾದಪ್ಪನ ಹೂ ಬಿಟ್ಟಿ ಅದನ್ನು ತರ್ತವ್ರೆ ಮಾದೇಶ್ವರ ನಿಧಾನೇ. ಇವಳು ಏನು ಮಾಡಿದ್ಲು? ಹೀಗಾದರೂ ಮಾಡಿ ಶೃಂಗಾರ ಮಾಡ್ಕೊಂಡು ಹೋಗಿ ಇವಳನ್ನ ಮದುವೆಗೆ ಒಪ್ಪಿಸ್ಬೇಕಲ್ಲ, ಮದುವೆಗೆ ಒಪ್ಪಿಸ್ಬೇಕಲ್ಲ, ಏನು ಮಾಡಬೇಕು ಅಂತ ಜರ್ತಾರಿ ಸೀರೆ ಉಟ್ಕೊಂಡು, ಜರ್ತಾರಿ ಕುಪ್ಸ ತೊಟ್ಕೊಂಡು, ಶೃಂಗಾರ ಭೂಷಿತಳಾಗಿ ಕನಸು ಕಾಣ್ತವಳೆ. ಜಗದೊಡೆಯ ಅಂತ ಗೊತ್ತಿಲ್ಲ. ಮಧುಬಾಸ ಚಂದ್ರಮ, ಅಯ್ಯೋ ಶಿವನೇ, ನೋಡಿ ಇದು ಉಂಟೆ ಮಾದಪ್ಪ ಅಂತ ಅವಳಿಗೆ ಗೊತ್ತಿಲ್ಲ. ಇಲ್ಲಿ ಆ ಗುರುಗಳು ನೋಡ್ತಾರೆ ಅಂತೆ ಬೆಟ್ಟದಲ್ಲಿ, ಎಲ್ಲರ ಬುಟ್ಟಿಯಲ್ಲ ಕೂಡ ಬತ್ತಿ ಮಾಡೋಗಿರ್ತಕ್ಕಂಥ ಹೂಗಳು ಮಹದೇಶ್ವರನ ಬುಟ್ಟಿಗೆ ಅಂತ ಕೈ ಹಾಕಿದ್ರಲ್ಲ, ಚಂದ್ರಕಾಂತ ಶಿಲೆಯಲ್ಲಿ ಬಂಧಿತನಾಗಿರುವಂಥ ಮಹದೇಶ್ವರ ಕುಂತುರು ಬೆಟ್ಟದಲ್ಲಿ ಒಂದೇ ಸಾರಿ ದೀಘನೆ ಪ್ರತ್ಯಕ್ಷ. ಮಹದೇಶ್ವರ ಬಂದಿರುವ ಜಾಗದಲ್ಲೆಲ್ಲ ಹೂ ಬಿದ್ದಿತ್ತಂತೆ. ಇವಳು ಬಂದು ನೋಡ್ತಾಳೆ, ಮಾದಪ್ಪ ಅಲ್ಲಿಲ್ಲ. ಅಯ್ಯಯ್ಯೋ, ಒಂದಿರುವೇನು ಕುದುಕು ಜಾಗ ಇಲ್ಲದೆ ಇರ್ತಕ್ಕಂಥ ಈ ಸ್ಥಳದಲ್ಲಿ ಇವನು ಹೇಗೆ ಹೋದ ಅಂತ ಆ ಹೂವಿನ ಜಾಡು ಹಿಡ್ಕೊಂಡು ಬರ್ತಿರ್ಬೇಕಾದ್ರೆ ಅವಳು ಆ ಹೂವಿನ ಜಾಡು ನೇರವಾಗಿ ಕುಂತುರು ಬೆಟ್ಟಕ್ಕೆ ಬಂತಲ್ಲ, ಈ ಗುರುಮೂರ್ತಿಯನ್ನು ಕಂಡಿಳಿತವಳೆ. ನನ್ನ ಅಪರಾಧವನ್ನು ಮನ್ನಿಸಿ ಸ್ವಾಮಿ, ನನ್ನ ಅಪರಾಧವನ್ನು ಮನ್ನಿಸಿ, ನಿಮ್ಮನ್ನು ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟೆ, ಇವತ್ತಿಂದ ನಾನು ಕೂಡ ನಿಮ್ಮ ಜೊತೆ ಊತರ ಬಗ್ಗೆ ಆಯ್ಕೆ ಮಾಡ್ಕೊಂಡಿರ್ತೇನೆ ಅಂತ ಅವಳು ಕೂಡ ಬಂದು ಸೇರಿಕೊಂಡು ಅವಳಿಗೆ ಒಂದು ಗುಂಪಿ ಆಗೋಯ್ತಲ್ಲ. ಅಂದೊಂದು ದಿನ ತನುಬೇಸಿಗೆ ಕಾಲ, ಆ ತನುಬೇಸಿಗೆ ಕಾಲ ಎಲ್ಲ ಕೂಡ ಬಂದು ಬತ್ತಿ ಮಾಡೋಗಿರ್ತಕ್ಕಂಥ ಹೂಗಳಂತೆ, ಅರ್ಧರ್ಧ ಬುಟ್ಟಿ ಕಿತ್ಕೊಂಬತ್ತವರೆ. ಮಹದೇಶ್ವರರು ಏನು ಮಾಡಿದ್ರು? ಆ ಬುಟ್ಟಿಯನ್ನು ಒಂದು ಕೊಂಬೆಗೆ ನೇತಾಕಿ ಕಲಿಯೂರು ತೋಪಲ್ಲಿ, ಕಲಿಯೂರು ತೋಪು, ಆ ಕಲಿಯೂರು ತೋಪಲ್ಲಿ ಬುಟ್ಟಿಯನ್ನು ನೇತಾಕಿದ್ದಾರೆ. ಒಂದು ಕೊಂಬೆಗೆ ನೇತಾಕಿ ಕಲ್ಲೂರು ಮತ್ತು ಮುಳ್ಳೂರು ಹುಡುಗರ ಜೊತೆಯಲ್ಲಿ ಗೋಲಿಗೆಜ್ಜೆಗೆ ಆಟ ಆಡ್ತಾವ್ರೆ. ಮುಸ್ಸಂಜೆ ಹೊತ್ತಾಗೋಯ್ತು, ಮಹದೇಶ್ವರ ಹೂಕಿತ್ತೇ ಇಲ್ಲ. ಇವರೆಲ್ಲ ತಿರುಗಿ ಸುಸ್ತಾಗಿ ಮುಖನೆಲ್ಲ ಕರ್ರಗ ಮಾಡ್ಕೊ ಬಂದರು. ಲೋ ಮಾದೇವ, ಇನ್ನ ಕಣ ಹೂ ಕಿತ್ತಿದೆಯೋ ಕಿತ್ತಿಲ್ವೋ? ಇನ್ನೂ ಇಲ್ಲ, ಇದು ಬೇಸಿಗೆ ಕಾಲ. ಅಯ್ಯಯ್ಯೋ, ಮರ್ತು ಬಿಟ್ಟಿದೆ ಕಣ್ರಯ್ಯ, ಸ್ವಲ್ಪ ನಿಂತ್ಕೊಂಡ್ರಪ್ಪ. ನಾವೇ ಬೆಳಿಗ್ಗೆ ಹೋಗಿ ಇಷ್ಟೊತ್ತಾಯ್ತು ಬಿಸಿಲು ತಿರುಗಿ ಮುಖ ಎಲ್ಲ ಬಂಕ್ ಸೂತ್ಕಾಯ್ತು.
ಅಲ್ಲ ಕಣ, ನೀನು ಎಲ್ಲಿ ಕಿತ್ಕೊಂಬತ್ತೀಯ ಈಗ? ಮಾದೇಶ್ವರ ಹೇಳ್ತಾರೆ, ನಿಮ್ಗೇನು ಬೇಕಪ್ಪ, ಹೂತಾನೇ ಬೇಕು ನಿಮಗೆ, ಬೇಕಾಗಿರುವಂಥ ಹೂಗಳನ್ನು ನಾ ಕಿತ್ಕೊಂಬತ್ತೀನಿ ನೋಡಿ ಹೂವು ಅಂತ ಏನು ಮಾಡಿದ್ರು. ಅಲ್ಲಿ ಅರಿದಾಡುವಂಥ ಹಾವು ಚೇಳುಗಳನ್ನು ಗೊದ್ದೆ ಗೋಸುಮುಗಳನ್ನ ಇಡುತ್ತನ ಬುಟ್ಟಿ ತುಂಬ್ಕೋತಾರೆ. ನೋಡಿ ಹಾವು ಚೇಳುಗಳು ಗೊದ್ದ ಗೋಸುಂಬಗಳು ನೋಡಿ ಹಿಡಿದು ತನ್ನ ಬುಟ್ಟಿ ತುಂಬ್ಕೋತಾರೆ. ಸುಮ್ ಕೂತ್ಕೊಳ್ಳಿ, ಪ್ಲಾಸ್ಟಿಕ್ ಕಣಿದ್ರೆ ಅನ್ಸಕ ನಾವೇ ತೆಗೆದು ಮಡಿಕಣಿವೆ ಅಂದ. ಇದು ಸಣ್ಣದು, ಇನ್ನೊಂದು ದಪ್ಪ ದೀಪಾಟ ಅದ ಕಾರ್ನೊಳಗೆ ಮಡಗಿವೆ ಅಂದ. ಸದ್ಯಕ್ಕೆ ಇಲ್ಲಿ ಯಾರು ನಿದ್ದೆ ಮಾಡ್ತಾ ಇಲ್ಲವಲ್ಲ, ಅದಕ್ಕಲ್ಲಿ ತಂದಿರೋದನ್ನ ಅಷ್ಟೇ. ಅಲ್ಲಿ ಏಡು ಮಂಗ್ ಬಂದಿವಿ ಅವುಗಳನ್ನ ನೋಡಿ. ಅಲ್ಲಿ ಆ ಗೊದ್ದ ಗೋಸುಮಗಳು ಇಡುತ್ತಾನೆ ಬುಟ್ಟಿ ತುಂಬ್ಕೋತಾರೆ ಮಾದೇಶ್ವರ. ಜಾಲಿ ಕೊಳ ಎಂಬುವಂತ ಒಂದು ಕೊಳದಲ್ಲಿ ಬಂದು ಗುರು ಧ್ಯಾನವನ್ನು ಮಾಡಿಕೊಂಡು ಹಂಚ್ತವ್ರೆ ನೋಡಿ. ಆ ಬುಟ್ಟಿ ಏನೆಲ್ಲ ಪ್ರಾಣಿಗಳಿರ, ನೀವು ನರಕವಾಸ್ತ್ರ ಜೀವನವನ್ನು ಮಾಡೋದಕ್ಕಿಂತ ನಾನು ಈ ನೀರಿನ ಒಳಗಡೆ ಅದ್ದಿ ಎತ್ತದ ಕೂಡಲೇ ಬಗೆ ಬಗೆಯಾಗಿರ್ತಕ್ಕಂಥ ಪುಷ್ಪಗಳಾಗಿ ನನ್ನ ಬುಟ್ಟಿ ತುಂಬಿ ಆದಷ್ಟು ಬೇಗ ನಿಮ್ಮನ್ನು ಗುರುಪೂಜೆಗೆ ಅರ್ಪಿಸ್ತೇನೆ, ಗುರುವ ಆಶೀರ್ವಾದವನ್ನು ಪಡೆಯುವಂತೆ ಮಾಡ್ತೇನೆ ಅಂತ ನೋಡಿ ಆ ಗುರು ಧ್ಯಾನವನ್ನು ಮಾಡಿಕೊಂಡು ಹಂಚ್ತಾ ಇದ್ದಾರೆ ಬುಟ್ಟಿಯನ್ನ. ಓಂ ನಮ ಶಿವಾಯ ಜಗದ್ಗುರವೇ ನಮಃ. ಓಂ ನಮ ಶಿವಾಯ ಪ್ರಭುದೇವಾಯ ನಮಃ. ನೀರಿನ ಒಳಗಡೆ ಅದ್ದಿ ಎತ್ತಿದ ಕೂಡಲೇ ಗೊದ್ದೆ ಗೋಸುಂಬ ಕಪ್ಪ ಚೇಳುಗಳೆಲ್ಲ ಮಾಯವಾಗಿ ಮಲ್ಲೆ ಮರಿಗೆ ಜಾಜಿ ಸಂಪಿಗೆ ಸೇವಂತಿಯುಗಳಾಗಿ ಆ ಬುಟ್ಟಿ ತುಂಬಿಕೊಂಡು ಗಮಗಮಗಮನೆ ಸುರಿತಾ ಇದೆಯಂತೆ. ಗೊದ್ದ ಗೋಸುಮಗಳನ್ನ ಭಗವಂತ ಬಡದು ಮಾಡಿ ಹಾಕ್ಬಿಟ್ಟ, ಇವರೆಲ್ಲ ಬೆಚ್ಚಿ ಬೆರಗ ಹಾಕ್ಬಿಟ್ರಂತೆ. ಲೋ ಲೋ ಮಲ್ಲಪ್ಪ, ಗೊದ್ದ ಗೋಸುಮಗಳ ಬಡದು ಮಾಡಿ ಹಾಕ್ಬಿಟ್ಟಲ್ಲೋ. ಮಾಡ್ತಾನಪ್ಪ ಮಾಯಕಾರ ಮಲ್ಲಪ್ಪ, ಹೂ ಬೇಕಾದ್ರೂ ಮಾಡ್ತಾನೆ, ಇನ್ನೇನ್ ಬೇಕಾದ್ರೂ ಮಾಡ್ತಾನಪ್ಪ ಅಂತ ಮಾಯಕಾರ ಕಣ. ಹೌದು ಶಂಕರಪ್ಪ. ಮಲ್ಲಪ್ಪ ಯಾಕೆ ಬೇಜಾರ್ತಾ ಇದ್ದೀರಾ? ನಡೀರಪ್ಪ, ಈ ಹೂವನ್ನು ಗುರುಪೂಜೆಗೆ ಅರ್ಪಿಸಿ ಗುರುವಾಶೀರ್ವಾದವನ್ನು ಪಡೆಯೋಣ ಎಂಬುದಾಗಿ ನೋಡಿ ಬರ್ತಾ ಇದೆ ಗುಂಪು ಕುಂತೂರು ಬೆಟ್ಟಕ್ಕೆ. ಶಿವಸಿದ್ದೇಶ ಪ್ರಭುವೇ ಹುವ ನೀಡಯ್ಯ, ಹುವ ನೀಡಯ್ಯ ಸ್ವಾಮಿ ಹುವ ನೀಡಯ್ಯ, ಶಿವಸಿದ್ದೇಶ ಪ್ರಭುವೇ ಹುವ ನೀಡಯ್ಯ. ಧ್ಯಾನವೆಂಬಾಗುವ ಶಿವ ಧ್ಯಾನವೆಂಬಾಗುವ, ಧ್ಯಾನವೆಂಬಾಗುವ ಶಿವ ಧ್ಯಾನವೆಂಬಾಗುವ, ದಯ ತೋರಿ ನಮ್ಮನು ಸಲಗಯ್ಯ. ಹುವ ನೀಡಯ್ಯ ನೀಡಯ್ಯ, ಶಿವಸಿದ್ದೇಶ ಪ್ರಭುವೇ ಹುವ ನೀಡಯ್ಯ. ಅಜ್ಞಾನ ಅಳಿಸೋ ಹೂವ ಸುಜ್ಞಾನ ಬೆಳೆಸೋ ಹೂವ, ಅಜ್ಞಾನ ಅಳಿಸೋ ಹೂವ ಸುಜ್ಞಾನ ಬೆಳೆಸೋ ಹೂವ, ಸದ್ಭಕ್ತಿ ಎಂಬ ನೆನೆ ಹೂವ, ಆನಂದ ತರುವ ಹೂವ ಆತಂಕ ಬಿಡಿಸೋ ಹೂವ, ಆನಂದ ತರುವ ಹೂವ ಆತಂಕ ಬಿಡಿಸೋ ಹೂವ, ಗುರು ಹಿರಿಯರ ಪಾದ ಪೂಜೆ ಮಾಡೋ ಹೂವ. ಹೂವ ನೀಡಯ್ಯ ಸ್ವಾಮಿ ಹೂವ ನೀಡಯ್ಯ, ಶಿವಸಿದ್ದೇಶ ಪ್ರಭುವೇ ಹೂವ ನೀಡಯ್ಯ.